श्री चन्न बसवेश भक्तरनु पोरेवीश जय भजक जन बंधु कारुण्य सिंधु। ओम नमः शिवाय। श्री गुरु बसवलिंगाय नमः। श्री बसव टीवी वीक्षक एल्ला शरण शरणेयरिगू शरणु शरणार्थिगळु। ಈ ದಿನ ಇಡೀ ಜಗತ್ತಿನಾದ್ಯಂತ ಸುಂದರವಾದ ಶುಭ ದಿನ ಅಂತ ಹೇಳ್ಬೋದು। ಅದರಲ್ಲೂ ಕರ್ನಾಟಕಕ್ಕೆ ಬಹಳ ಪುಣ್ಯ ದಿನ ಅಂತಾನೂ ಹೇಳ್ಬೋದು। ವಿಶೇಷವಾಗಿ ಆ ಭಗವಂತನ ಸತ್ಕಾರ್ಯಕ್ಕಾಗಿ ಭಗವಂತನ ಸತ್ಯ ಸಂದೇಶವನ್ನು ಸಾರುವ ಉದ್ದೇಶದಿಂದ ಅವತರಿಸಿದ ಅವತಾರಿ ಪುರುಷನ ಪುಣ್ಯ ಜನ್ಮದಿನ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ನಮಗೂ ನಿಮಗೂ ಎಲ್ಲರಿಗೂ ನೆಚ್ಚಿನ ಶರಣ ಪುಟಿದೇಳುವಂತಹ ಚೈತನ್ಯದ ಚಿಲುಮೆಯಾಗಿರುವ ಚನ್ನ ಬಸವಣ್ಣನವರ ಜಯಂತಿಯ ಶುಭಾಶಯಗಳು। ತಮಗೆಲ್ಲರಿಗೂ ಸಮಸ್ತ ನಾಡಿನ ಜನತೆಗೂ ಕೂಡ ಮತ್ತೊಮ್ಮೆ ಚನ್ನ ಬಸವಣ್ಣನವರ ಜನ್ಮದಿನದ ಶುಭಾಶಯಗಳು। ಜಯ ಭಜಕ ಜನ ಬಂಧು ಕಾರುಣ್ಯ ಸಿಂಧು। ಅಣ್ಣ ಚನ್ನಬಸವಣ್ಣ ಕ್ರಾಂತಿಕಾರಕ ಶರಣರಲ್ಲಿ ಒಬ್ಬ। ಎಲ್ಲ ಶರಣರು ಕೂಡ ತುಂಬಾ ತಮ್ಮದೇ ಆಗಿರತಕ್ಕಂತಹ ಒಂದು ತಮ್ಮಲ್ಲಿ ಇರುವ ಶಕ್ತಿಯನ್ನ ತಮ್ಮಲ್ಲಿ ಇರುವ ಭಕ್ತಿಯನ್ನ ತಮ್ಮಲ್ಲಿ ಇರುವ ವಿಶೇಷತೆಯನ್ನ ಜಗತ್ತಿಗೆ ತೋರಿಸುವುದಕ್ಕಾಗಿ ಅವತರಿಸಿರುವ ಅವತಾರಿ ಪುರುಷರು ಅಂತಲೇ ಕರೀಬಹುದು, ಮಹಿಮಾ ಪುರುಷರು ಅಂತಲೇ ಕರೀಬಹುದು। ಶಿವನ ಪ್ರತ್ಯಕ್ಷ ಮಾಡಲಿಕ್ಕೆ ಧರೆಗಿಳಿದಿರುವ ಆ ಪರಮಾತ್ಮನ ಸಂತಾನರು ಅಂತ ಕರೀಬಹುದು। ಆ ರೀತಿಯಲ್ಲಿ ಒಬ್ಬೊಬ್ಬ ಶರಣನೂ ಕೂಡ ಒಂದೊಂದು ವಿಶೇಷ ಚೈತನ್ಯ ಶಕ್ತಿಯನ್ನು ಪ್ರತ್ಯಕ್ಷ ಮಾಡಲಿಕ್ಕೇನೆ ಈ ಭೂಮಿಯಲ್ಲಿ ಅವರು ಜನ್ಮವನ್ನು ಪಡೆದಿದ್ರು ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಆ ಶರಣರ ಜೀವನವನ್ನು ನೋಡಿದಾಗ ನಮಗೆ ಅನಿಸುತ್ತೆ। ಅದರಲ್ಲೂ ವಿಶೇಷವಾಗಿ ಚನ್ನಬಸವಣ್ಣನವರು ಅವರು ಎಲ್ಲರಿಗೂ ಕೂಡ ಮಾದರಿಯಾಗಿರುವಂತಹ ಶರಣ ಅಂದರೂ ತಪ್ಪಾಗಲಿಕ್ಕಿಲ್ಲ। ಕಾರಣ ಎಲ್ಲರಿಗಿಂತನೂ ವಯಸ್ಸಿನಲ್ಲಿ ಚಿಕ್ಕವರಾಗಿರುವವರು। ಸುಮಾರು ಅವರು 12ನೇ ವಯಸ್ಸಿನವರೆಗೂ ಕೂಡ ಕೂಡಲ ಸಂಗಮದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಕಲ್ಯಾಣಕ್ಕೆ ಬರುತ್ತಾರೆ। ಅನುಭವ ಮಂಟಪದಲ್ಲಿ ಬಂದು ಅವರದ್ದೇ ಆಗಿರತಕ್ಕಂಥ ಒಂದು ಕಾಂತಿಯುಕ್ತ ಚೈತನ್ಯಯುಕ್ತ ಗಮನ ಸೆಳೆಯುವಂತಹ ವ್ಯಕ್ತಿತ್ವವನ್ನು ಹೊಂದಿರುವವರಾಗಿರುವುದರಿಂದ ಎಲ್ಲ ಶರಣರಷ್ಟೇ ಅಲ್ಲದೆ ಎಲ್ಲ ಜನಗಳ ಎಲ್ಲ ಮನಸ್ಸುಗಳನ್ನು ತನ್ನತ್ತ ಸೆಳೆಯುವ ಚೈತನ್ಯದ ಚಿಲುಮೆಯಾಗಿ ಅಣ್ಣ ಬಸವಣ್ಣನವರು ಆ ಒಂದು ಅನುಭವ ಮಂಟಪಕ್ಕೆ ಒಂದು ಬೆಳಗುವ ವಜ್ರದಂತೆ ಅವರು ತಮ್ಮನ್ನು ತಾವು ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಂಡಿರತಕ್ಕಂತಹ ಪುಣ್ಯ ಪುರುಷ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ। ಯಾಕಂದರೆ ಚನ್ನಬಸವಣ್ಣನವರು ವಯಸ್ಸಿನಲ್ಲಿ ಕೇವಲ 12ನೇ ವಯಸ್ಸಿನಲ್ಲಿ ಕಲ್ಯಾಣಕ್ಕೆ ಬಂದು ಅಪಾರವಾಗಿರ್ತಕ್ಕಂತಹ ಒಂದು ಅನುಭವವನ್ನು ಹೊಂದಿ ಅಂತಹ ಮಹಾನುಭಾವ ಘಟಾನುಘಟಿಗಳು ಅಲ್ಲಮ ಪ್ರಭುಗಳು ಬಸವಣ್ಣನವರು ಅಕ್ಕ ಮಹಾದೇವಿ ಅಕ್ಕ ನಾಗಲಾಂಬಿಕೆ ಗಂಗಾಂಬಿಕೆಯವರಂತಹ ಪಾಲನೆ ಪೋಷಣೆಯಲ್ಲಿ ಬೆಳೆದು ಅವರ ಒಂದು ಕುಡಿಯಂತೆ ಅವರೆಲ್ಲರ ಪ್ರತಿನಿಧಿಯಾಗಿ ಚನ್ನಬಸವಣ್ಣನವರು ಬಹಳ ಎತ್ತರಕ್ಕೆ ತಮ್ಮಲ್ಲಿ ಇರುವ ಆ ಒಂದು ಅಪಾರ ಅನುಭವ ಮತ್ತು ವ್ಯಕ್ತಿತ್ವಗಳೊಂದಿಗೆ ಗುರುತಿಸಿಕೊಳ್ಳುವುದಷ್ಟೇ ಅಲ್ಲ, ಪ್ರತಿಯೊಂದು ಸಮಾಜಕ್ಕೂ ಕೂಡ ಮಾದರಿಯ ಒಂದು ಪುಣ್ಯ ಪುರುಷನಾಗಿ ಕಾಣಿಸಿಕೊಳ್ಳುತ್ತಾರೆ। ಯಾಕಂದರೆ ಅವರ ಜೀವಿತಾವಧಿ ತುಂಬ ಕಡಿಮೆ, ಕೇವಲ 24 ವರ್ಷಗಳ ಜೀವಿತಾವಧಿಯಲ್ಲಿ ಅವರು ಮಾಡಿರುವ ಸಾಧನೆ, ಯಾಕಂದರೆ ಸಾಮಾನ್ಯರಲ್ಲಿ ಕಾಣಿಸಿಕೊಳ್ಳೋದು ದೊಡ್ಡದಲ್ಲ, ಆದರೆ ಅಸಾಮಾನ್ಯರಲ್ಲಿ ಕಾಣಿಸಿಕೊಳ್ಳಬೇಕು ಅಂದರೆ ಅಸಾಮಾನ್ಯ ಶಕ್ತಿ ಅಸಾಮಾನ್ಯ ವಿಶೇಷ ವ್ಯಕ್ತಿತ್ವ ಹೊಂದಿರುವವರಿಗೆ ಮಾತ್ರ ಸಾಧ್ಯ। ಸಾಕಷ್ಟು ಜನ ಶರಣರಿದ್ದರೂ ಕೂಡ ಬೆರಳೆಣಿಕೆಯ ಕೆಲವೇ ಕೆಲವು ಶ್ರೇಷ್ಠ ಮಾರ್ಗದರ್ಶಕ ಶರಣರು ಅಂತ ನಾವೇನು ಭಾವಿಸ್ತೀವಿ ಅಂಥ ಮೊದಲನೆಯ ಸಾಲಿನಲ್ಲಿ ಬರುವಂಥವರು ಚನ್ನಬಸವಣ್ಣನವರು। ಹಾಗಾಗಿ ಆ ಚನ್ನಬಸವಣ್ಣನವರು ಎಂತಹ ಒಂದು ಅದಮ್ಯ ಚೈತನ್ಯದಿಂದ ಅಲ್ಲಿ ಬರುವಂಥ ಎಲ್ಲ ಶರಣರಿಗೂ ಕೂಡ ಅನುಭವ ಮಂಟಪದಲ್ಲಿ ಆ ಒಂದು ಸತ್ಸಂಗದಲ್ಲಿ ಆ ಒಂದು ವಚನಗಳ ಮಿಲನದಲ್ಲಿ
ತಮ್ಮನ್ನು ಮೈಗೂಡಿಸಿಕೊಂಡು ತಮ್ಮದೇ ಆಗಿರತಕ್ಕಂತಹ ಶೈಲಿಯಲ್ಲಿ ಆ ಒಂದು ಸತ್ಸಂಗದಲ್ಲಿ ಪಾಲ್ಗೊಳ್ಳುವ ಒಂದು ಪಾಲ್ಗೊಳ್ಳುವಿಕೆಯ ವ್ಯಕ್ತಿತ್ವ ಇದೆಯಲ್ಲ ಅದು ಎಲ್ಲರನ್ನೂ ಕೂಡ ಸೂಜಿಗಲ್ಲಿನಂತೆ ಸೆಳೆಯುತ್ತಿತ್ತು ಯಾಕಂದ್ರೆ ಅಕ್ಕ ಮಹಾದೇವಿ ವೈರಾಗ್ಯ ವಿರಾಗಿಣಿ ಬಸವಣ್ಣನವರು ಭಕ್ತಿ ಭಂಡಾರಿ ಜ್ಞಾನ ಸಂಪಾದನೆಯಲ್ಲಿ ಅಲ್ಲಮ ಪ್ರಭುಗಳು ಅಂತಹ ಘಟಾನುಘಟಿಗಳ ಗರಡಿಯಲ್ಲಿ ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಅವರೆತ್ತರಕ್ಕೆ ಬೆಳೆದು ನಿಲ್ಲಬಲ್ಲ ವ್ಯಕ್ತಿತ್ವವನ್ನು ಹೊಂದಿರುವವರು ಯಾರಾದರೂ ಇದ್ದರೆ ಅವರು ಚನ್ನಬಸವಣ್ಣನವರೇ ಆಗಿದ್ದರು ಯಾಕಂದ್ರೆ ಅವರು ಅತಿ ಚಿಕ್ಕ ವಯಸ್ಸಿನಲ್ಲಿ ಎಲ್ಲರಿಗೂ ಇಷ್ಟವಾಗುವ ಎಲ್ಲರಿಗೂ ಪ್ರಿಯ ಆಗುವಂತೆ ಅವರ ವ್ಯಕ್ತಿತ್ವವನ್ನು ನಿರ್ಮಿಸಿಕೊಳ್ಳುವುದಷ್ಟೇ ಅಲ್ಲದೆ ಅನುಭವ ಮಂಟಪದ ಎಲ್ಲ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿದ್ದರು ಯಾಕಂದರೆ ಆ ವಯಸ್ಸೇ ಅಂಥದ್ದು 12ನೇ ವಯಸ್ಸು 13ನೇ ವಯಸ್ಸು ಅಂತಂದ್ರೇ ಆ ಸಮಯದಲ್ಲಿ ಅಸಾಧ್ಯ ಅನ್ನೋದೇನೂ ಇಲ್ಲ ಆಸಕ್ತಿ ಇರಬೇಕಷ್ಟೇ ಯಾಕಂದರೆ ಆಯಾಸವಿಲ್ಲದೆ ಇರುವಂತಹ ಒಂದು ವಯಸ್ಸದು ಆಯಾಸ ಅಂದ್ರೇ ಗೊತ್ತಿರೋದಿಲ್ಲ ನೋಡಿ ನೀವು ಮಕ್ಕಳಿಗೆ ಏನೇ ಕಷ್ಟ ಆದರೂ ಕೂಡ ಎಷ್ಟೇ ನೋವಾದರೂ ಕೂಡ ಯಾವಾಗಲೂ ನಗುತ್ತಾ ಇರ್ತವೆ ನಲಿತಾ ಇರ್ತವೆ ಪೆಟ್ಟುಗಳು ತಿನ್ನಲ್ಲ ಅಂತಲ್ಲ ಬೇಕಾದಷ್ಟು ಪೆಟ್ಟುಗಳು ತಿಂತವೆ ಆದರೂ ಕೂಡ ಆಟ ಆಡೋದನ್ನು ನಿಲ್ಲಿಸೋದಿಲ್ಲ ಯಾಕಂದರೆ ಆ ಮಕ್ಕಳ ವಯಸ್ಸಿನಲ್ಲಿ ಆ ಒಂದು ಹೆಂಗಿರ್ತದೆ ಅವರ ಒಂದು ದೇಹದ ಒಂದು ಮಾನಸಿಕ ಪ್ರವೃತ್ತಿ ಅಂದರೆ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳೋದೇ ಇಲ್ಲ ಆ ಕ್ಷಣದಲ್ಲಿ ಏನೇ ಬಂದರೂ ಕೂಡ ಏನೇ ನೋವು ಇದ್ದರೂ ಕ್ಷಣದಲ್ಲಿ ಮರೆಯುವಂತಹ ತಾಕತ್ತು ಆ ವಯಸ್ಸಿಗೆ ಇರುತ್ತೆ ಎಷ್ಟೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಅನಾಯಾಸವಾಗಿ ಮುಗಿಸಿ ಮತ್ತೆ ನಗನಗುತ್ತಾ ಇರುವಂತಹ ಪುಟಿದೇಳುವಂತಹ ವಯಸ್ಸು ಆ ಒಂದು ವಯಸ್ಸಿಗೆ ಇರುತ್ತೆ ಹಾಗಾಗಿ ಅಂತಹ ಚಿಕ್ಕ ವಯಸ್ಸಿನಲ್ಲಿ ಚನ್ನಬಸವಣ್ಣನವರು ಬಂದಿರುವ ಕಾರಣ ಅವರಿಗೆ ಆ ವಯಸ್ಸಿನ ಒಂದು ಉಪಯೋಗವನ್ನು ಪಡೆದುಕೊಂಡು ಎಲ್ಲ ಕಾರ್ಯಗಳಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಿ ಅನೇಕ ಜವಾಬ್ದಾರಿಗಳನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಅನೇಕ ವಚನಕಾರರುಗಳ ಸಂರಕ್ಷಣೆ ಮತ್ತು ಅಂತಹ ಕ್ರಾಂತಿಯ ಸಮಯದಲ್ಲಿ ಆ ಒಂದು ಶರಣರ ಸೇನೆಯ ಹಲವಾರು ಜವಾಬ್ದಾರಿಗಳನ್ನು ಮತ್ತು ಕ್ರಾಂತಿಯ ಬಳಿಕ ಕೆಲವೊಂದು ಜವಾಬ್ದಾರಿಗಳನ್ನು ನಿಭಾಯಿಸಿ ಆ ಶರಣರಿಗೆ ರಕ್ಷಣೆ ಕೊಡುವ ಮತ್ತು ಆ ಶರಣರನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳಕ್ಕೆ ಅವರನ್ನು ಕರೆದುಕೊಂಡು ಹೋಗುವ ಇನ್ನಿತರ ಅನೇಕ ಜವಾಬ್ದಾರಿಗಳನ್ನು ಹೊತ್ತು ತಮ್ಮ ಒಂದು ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವಲ್ಲಿ ಅಥವಾ ಇವತ್ತಿಗೂ ಆ ಶರಣರ ಮೊದಲನೆಯ ಸಾಲಿನಲ್ಲಿ ಬರುವಂತಹ ಎಲ್ಲ ಶಕ್ತಿ ಮೀರಿ ಕಾರ್ಯಗಳನ್ನು ಅವರು ಅವತ್ತು ಮಾಡಿದ್ದೇ ಇವತ್ತು ಆ ಒಂದು ಸಾಲಿನಲ್ಲಿ ಅವರನ್ನು ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು ಹಾಗಾಗಿ ಚನ್ನಬಸವಣ್ಣನವರೇನೋ 12ನೇ ವಯಸ್ಸಿನಲ್ಲಿ ಕೇವಲ 24 ವಯಸ್ಸಿನವರೆಗೂ ಇದ್ದರೂ ಕೂಡ ಜಗತ್ತೇ ತಿರುಗಿ ನೋಡುವಂತಹ ಜಗತ್ತೇ ಹುಬ್ಬೇರಿಸುವಂತಹ ರೀತಿಯಲ್ಲಿ ಅಂತಹ ಭಕ್ತಿ ಭಂಡಾರಿ ಬಸವಣ್ಣ ಅಲ್ಲಮ ಪ್ರಭುಗಳು ಅಕ್ಕ ಮಹಾದೇವಿ ಮಡಿವಾಳ ಮಾಚಿದೇವ ಇನ್ನಿತರ ಎಲ್ಲ ಥರದ ಶರಣರು ಕೂಡ ಅಹೋ ದಹೋದೆನ್ನುವ ರೀತಿಯಲ್ಲಿ ತಮ್ಮ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಮೆಟ್ಟಿ ನಿಲ್ತಾರೆ ಚನ್ನಬಸವಣ್ಣನವರ ಅವರಿಂದ ಕಲಿಯಬೇಕು ಏನು ಅಂತಂದರೆ ಅವರಲ್ಲಿ ಇರುವಂತಹ ವಿನಯ ಎಲ್ಲ ಶರಣರಿಗೂ ಅವರು ಕೊಡುತ್ತಿದ್ದ ಗೌರವ ಅಕ್ಕ ಮಹಾದೇವಿಯನ್ನು ಸ್ವಾಗತ ಮಾಡಿಕೊಳ್ಳಲಿಕ್ಕೆ ಹೋದಾಗ ಅವರು ಆಡಿದ ಮಾತುಗಳು ಅವರು ನಡೆದುಕೊಂಡ ರೀತಿ ಇಂದಿಗೂ ನಮಗೆ ಅಚ್ಚಳಿಯದಂತೆ ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ ಅಕ್ಕ ಮಹಾದೇವಿಯವರನ್ನು ಕೊಂಡಾಡಿದ ರೀತಿ ಇರಬಹುದು ಬಸವಣ್ಣನವರ ಬಗ್ಗೆ ಅವರಿಗೆ ಇರುವಂಥ ಅಪಾರ ಗೌರವವಿರಬಹುದು ಅಥವಾ ಆ ಒಂದು ಪೀಠದ ಮೇಲೆ ಇರತಕ್ಕಂತಹ ಆ ಒಂದು ಅಪಾರವಾಗಿರುವ ಒಂದು ಭಕ್ತಿಯಾಗಿರಬಹುದು ಆ ಅನುಭವ ಮಂಟಪಕ್ಕೆ ಅವರು ತಮ್ಮ ಎಲ್ಲ ರೀತಿಯ ಸಮರ್ಪಣೆ ಭಾವದಿಂದ ಸರ್ವರನ್ನು ಗೌರವಿಸಿ ಸರ್ವರನ್ನು ಪುರಸ್ಕರಿಸಿ ಸರ್ವರ ಮೇಲೆ ಅಪಾರವಾಗಿರತಕ್ಕಂತಹ ಪ್ರೀತಿ ಇಟ್ಟಿರುವುದರಿಂದನೇ ಎಲ್ಲರ ಪ್ರೀತಿ ಆಶೀರ್ವಾದಗಳಿಂದ ಎಷ್ಟು ಎತ್ತರಕ್ಕೆ ಬೇಕಾದರೂ ಬೆಳೆಯಬಹುದು ಅನ್ನುವಂಥದ್ದನ್ನು ಚನ್ನಬಸವಣ್ಣನವರಿಂದ ನಾವು ಕಲಿಯಬಹುದು ಹಾಗಾಗಿ ಅವರು ಒಂದು ವಚನದಲ್ಲಿ ಹೇಳ್ತಾರೆ ಕಾಣಭಾರದ ಘನವ ಕರದಲ್ಲಿ ಧರಿಸಿದ ಹೇಳಬಾರದ ಘನವ ಮನದಲ್ಲಿ ತೋರಿದ ಉಪಮಿಸಬಾರದ ಘನವ ನಿಮ್ಮ ಪಾದದಲ್ಲಿ ತೋರಿದ ಇಂತಿ ತ್ರಿವಿಧವು ಏಕಾರ್ಥವಾಗಿ ಹ ಭೇದವ
ಬಸವಣ್ಣ ತೋರಿಕೊಟ್ಟನಾಗಿ ನಾನು ಬದುಕಿದನು ಕಾಣ ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳ್ತಾರವರು. ಅಂದರೆ ಕಾಣಬಾರದ ಘನವ ಕರದಲ್ಲಿ ಧರಿಸಿದ, ಹೇಳಬಾರದ ಘನವ ಮನದಲ್ಲಿ ತೋರಿದ, ಉಪಮಿಸಬಾರದ ಘನವ ನಿಮ್ಮ ಶ್ರೀಪಾದದಲ್ಲಿ ತೋರಿದ, ಇಂತಿ ತ್ರಿವಿಧವು ಏಕಾರ್ಥವಾಗಿ ಹ ಭೇದವ ಬಸವಣ್ಣ ತೋರಿಕೊಟ್ಟನಾಗಿ ನಾನು ಬದುಕಿದನು ಕಾಣ ಕೂಡಲ ಚನ್ನ ಸಂಗಮ ದೇವ ಅಂತ ಬರೆದುಕೊಳ್ತಾರೆ. ಅಂದರೆ ಅವರು ತಮ್ಮದೇ ಆಗಿರತಕ್ಕಂಥ ವ್ಯಕ್ತಿತ್ವ, ತಮ್ಮದೇ ಆಗಿರತಕ್ಕಂಥ ಬುದ್ಧಿವಿಕೆಯಿಂದ ಎಷ್ಟೆಲ್ಲ ಮೇಲೆ ಬೆಳೆದರೂ ಕೂಡ ಯಾರಿಂದ ನಾನು ಕಲಿತೆ, ಯಾರಿಂದ ಆ ಪರಮ ಸತ್ಯವನ್ನು ಅರಿತೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಈ ವಚನದಲ್ಲಿ ಹೇಳ್ತಾರೆ. ಅಂದರೆ ಯಾವ ಒಂದು ನಿರಾಕಾರ ಪರಮಾತ್ಮ ಶಿವನ ಕುರಿತಾಗಿ ಜಗತ್ತಿನಲ್ಲಿ ಅಂದು ಏನೆಲ್ಲ ಭಯದ ವಾತಾವರಣಗಳನ್ನು ಸೃಷ್ಟಿಸಿ ಆ ಭಗವಂತನ ಹೆಸರಲ್ಲಿ ವಂಚನೆ ಮಾಡಿ, ಭಗವಂತನ ಹೆಸರಲ್ಲಿ ದಬ್ಬಾಳಿಕೆ ಮಾಡಿ, ಭಗವಂತನ ಹೆಸರಲ್ಲಿ ಭಯದ ಬೀಜವನ್ನು ಬಿತ್ತಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವ ಅವತ್ತಿನ ಆ ಸಮಾಜಕ್ಕೆ ಯಥಾರ್ಥ ಭಗವಂತನ ಪರಿಚಯ ಕೊಡುವಂಥದ್ದು ಮುಖ್ಯ ಕರ್ತವ್ಯ ಆಗಿತ್ತು ಎಲ್ಲ ಶರಣರದ್ದು ಮತ್ತು ಅನುಭವ ಮಂಟಪದ್ದು. ಹಾಗಾಗಿ ಅವರು ಗೊಂಬೆಗಳ ರೀತಿಯಲ್ಲಿ ಎಲ್ಲ ದೇವತೆಗಳನ್ನಿಟ್ಟುಕೊಂಡು ಆ ದೇವತೆಗಳ ಹೆಸರಲ್ಲಿ ಜಗತ್ತಿಗೆ ಮೋಸ ಮಾಡುವುದನ್ನು ತಪ್ಪಿಸುವ ಉದ್ದೇಶದಿಂದನೇ ಆ ನಿರಾಕಾರ ಪರಮಾತ್ಮನ ಕುರುಹಾಗಿರುವ ಒಂದು ಇಷ್ಟಲಿಂಗವನ್ನು, ಯಾಕಂದರೆ ಪರಮಾತ್ಮನನ್ನು ನಾವು ಅರಿಲಿಕ್ಕೂ ಬರೋದಿಲ್ಲ, ಪರಮಾತ್ಮನನ್ನು ಧರಿಸ್ಲಿಕ್ಕೂ ಬರೋದಿಲ್ಲ, ಪರಮಾತ್ಮನಗನು ಹೇಳಲಿಕ್ಕೂ ಬರೋದಿಲ್ಲ, ಅಂತಹ ಮಹಾಮಹಿಮ ಪರಮಾತ್ಮನ ಕುರಿತಾಗಿ ಎಷ್ಟು ಸಹಜವಾಗಿ ನಮಗೆ ಆ ಪರಮಾತ್ಮನ ತಂದು ನಮಗೆ ಅಂಗೈಯಲ್ಲಿ ಕೊಟ್ಟಿದ್ರು ಬಸವಣ್ಣ. ಆ ಪರಮಾತ್ಮನ ಬಗ್ಗೆ ನಮಗೆ ಅದನ್ನು ಮನಸ್ಸಲ್ಲಿ ನೆನೆಸಿಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲದೆ ಇರುವಂಥ ಸಮಯದಲ್ಲಿ ನಮ್ಮ ನೆನಪಲ್ಲಿ ನಮ್ಮ ಮನಸ್ಸಲ್ಲಿ ಆ ನಿರಾಕಾರ ಪರಮಾತ್ಮನನ್ನು ತುಂಬಿದ್ರು ಬಸವಣ್ಣ. ಹಾಗಾಗಿ ಎಂತಹ ಮಾತುಗಳನ್ನು ನಮಗಿಂದ ಹೇಳಲಿಕ್ಕೆ ನಾವೆಲ್ಲ ಸಾಧ್ಯನೇ ಇಲ್ವೋ ಅಂಥ ಪರಮಾತ್ಮನ ಕುರಿತಾಗಿ ಹೇಳಿ ಆ ಒಂದು ಲಿಂಗವನ್ನು ಕೊಟ್ಟು ನಮ್ಮ ಮನಸ್ಸಲ್ಲಿ ಆ ನಿರಾಕಾರ ಪರಮಾತ್ಮನನ್ನು ಸ್ಥಾಪಿಸಿದ ಈ ಬಸವಣ್ಣನ ಆ ಒಂದು ಅಮೋಘವಾಗಿರ್ತಕ್ಕಂತಹ ಅವರ ಸಾಧನೆ, ಅವರ ಒಂದು ಘನತೆ, ಅವರಿಂದನೇ ನಾನು ಬದುಕಿದೆ, ಅವರಿಲ್ಲ ಅಂದರೆ ಆ ಘನತತ್ವವನ್ನು ಅರಿತುಕೊಳ್ಳುವಂಥದ್ದು ನನ್ನಿಂದ ಆಗ್ತಿರಲಿಲ್ಲ, ಹಾಗಾಗಿ ಆ ಬಸವಣ್ಣನಿಂದ ನಾನು ಬದುಕಿದೆ ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳ್ತಾರೆ. ಅಂದರೆ ಬಸವಣ್ಣನವರು ಮಾಡಿರುವ ಕೆಲಸ ಎಂಥದ್ದು ಅನ್ನುವಂಥದ್ದು ಈ ವಚನ ತೋರಿಸುತ್ತೆ. ಮತ್ತು ಬಸವಣ್ಣನವರಿಂದ ಎಷ್ಟೆಲ್ಲ ಶರಣರುಗಳು ನಿಜವಾದ ಆ ಪರಮಾತ್ಮನ ಸತ್ಯವನ್ನು ಅರಿತುಕೊಂಡು ಅಷ್ಟು ಸಹಜವಾಗಿ ಪರಮಾತ್ಮನ ಅನುಭೂತಿಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಿತ್ತು. ಅದಕ್ಕಾಗಿಯೇ ಆ ಶರಣರೆಲ್ಲರೂ ಕೂಡ ಬಸವಣ್ಣ ಇರುವಲ್ಲಿಗೆ ದುಂಬಿಗಳು ಹೂವು ಇರುವಲ್ಲಿ ಬರುವಂತೆ ಆ ಬಸವನೆಂಬ ಆ ಹೂವು ಹರಳಿ ಅಲ್ಲಿಂದ ಪರಿಮಳ ಹರಿದಾಗ ಎಲ್ಲ ದುಂಬಿಗಳಂತೆ ವಚನಕಾರರು ಆಗಮಿಸಿ ಅಲ್ಲಿನ ರಸದ ರುಚಿಯನ್ನು ಸವಿಯನ್ನು ಉಂಡಿರ್ತಕ್ಕಂತಹ ದುಂಬಿಗಳಲ್ಲಿ ಈ ಚನ್ನಬಸವಣ್ಣ ಒಬ್ಬರು ಆಗಿದ್ದರು. ಹಾಗಾಗಿ ಅವರ ಹೃದಯ ತುಂಬಿದ ಮಾತುಗಳಲ್ಲಿ ಬಸವಣ್ಣನವರನ್ನು ಕೊಂಡಾಡ್ತಾ ಇರುವಂಥದ್ದು. ಹಾಗಾಗಿ ಆ ಬಸವಣ್ಣನವರು ಯಾವ ಒಂದು ಕಾರ್ಯವನ್ನು ಮಾಡಲಿಕ್ಕೇ ಆ ಒಂದು ಅನುಭವ ಮಂಟಪವನ್ನು ಕಟ್ಟಿದ್ರು, ಆ ಅನುಭವ ಮಂಟಪದಲ್ಲಿ ಚನ್ನಬಸವಣ್ಣನವರ ಪಾತ್ರನೂ ಕೂಡ ಬಹಳ ಮುಖ್ಯವಾಗಿದೆ. ಯಾಕಂದರೆ ಇಡೀ ರಾಜ್ಯ ಒಂದು ಕಡೆ, ಶರಣರು ಒಂದು ಕಡೆ, ಇಡೀ ಆಡಂಬರದ ಭಗವಂತನ ಹೆಸರಲ್ಲಿ ದಾಳಿ ಮಾಡುವಂತಹ, ಆಳ್ವಿಕೆ ಮಾಡುವಂತಹ, ಬೇಳೆ ಬೇಯಿಸಿಕೊಳ್ಳುವಂತಹ ಅವರಲ್ಲಿನೇ ಶಕ್ತಿ, ಅವರಲ್ಲಿನೇ ಧನ ಕನಕ, ಅವರಲ್ಲಿನೇ ಅಧಿಕಾರ, ಅವರೆಲ್ಲರೂ ಒಂದು ಕಡೆ. ಆದರೆ ಸತ್ಯವನ್ನು ಹಿಡಿದು ಬರಿಗೈಯಿಂದ ಕ್ರಾಂತಿಯನ್ನು ಆರಂಭ ಮಾಡಿದ ಶರಣರು ಒಂದು ಕಡೆ, ಆದರೆ ಇದು ಇಡೀ ಜಗತ್ತೇ ಉಬ್ಬೇರಿಸುವಂತಹ, ಇಡೀ ಜಗತ್ತೇ ಅಹುದಹುದೆನ್ನುವಂಥ, ಇಡೀ ಜಗತ್ತಿಗೆ ಮಾದರಿಯಾಗುವಂತಹ ಒಂದು ಅನುಭವ ಮಂಟಪವನ್ನು ಸ್ಥಾಪಿಸಬೇಕು ಎನ್ನುವ ಕೆಚ್ಚದೆ ಇದೆಯಲ್ಲ, ಆ ಕೆಚ್ಚದೆಗೆ ಇವತ್ತು ಆ ಶರಣರಿಗೆ ನಾವು ಎಷ್ಟು ಮಹಿಮೆ ಮಾಡಿದರೂ ಕಡಿಮೆ, ಆ ಶರಣರನ್ನು ಕುರಿತು ಗಂಟೆಗಟ್ಟಲೆ ನಾವು ಎಷ್ಟು ಮಾತಾಡಿದರೂ ಕೂಡ ಕಡಿಮೆನೆ.
ಆದರೆ ನಾವು ಆ ಶರಣರ ಮಹಿಮೆ ಮಾಡುವುದರಿಂದ ಶರಣರ ಮಹಿಮೆ ಹೆಚ್ಚಾಗುವಂಥ ಅನಿವಾರ್ಯತೆ ಏನೂ ಇಲ್ಲ. ನಾವು ಆ ಶರಣರು ಹಿಂಗೆ ಹೇಳಿದರು, ಆ ಶರಣರು ಹಂಗೆ ಹೇಳಿದರು ಅಂತ ನಾವು ಇಡೀ ದಿನಗಳು ಅವರು ಹೇಳಿರುವ ವಚನಗಳನ್ನೇ ನಾವು ಹೇಳಿಕೊಂಡು ಕೂತುಕೊಳ್ಳುವುದರಲ್ಲಿ ಅವರ ಕಲ್ಯಾಣನೂ ಇಲ್ಲ, ನಮ್ಮ ಕಲ್ಯಾಣನೂ ಇಲ್ಲ. ಹಾಗಾಗಿ ಅವರ ಆಶಯ ಏನಿತ್ತು ಅನ್ನುವ ಅವರ ಅಂತರಂಗದ ಕೂಗಿನ ಕರೆಯನ್ನು ಅರ್ಥ ಮಾಡಿಕೊಳ್ಳೋಣ. ಅವರು ಯಾವುದಕ್ಕಾಗಿ ತ್ಯಾಗ ಮಾಡಿದರು, ಯಾವುದಕ್ಕಾಗಿ ಬಲಿದಾನಕ್ಕಾಗಿ ಸಿದ್ಧವಾದರು, ಯಾವುದಕ್ಕಾಗಿ ತಮ್ಮ ಜೀವನದ ಹಂಗನ್ನು ತೊರೆದು ಇಡೀ ದೇಶವನ್ನು ಇಡೀ ರಾಜ್ಯವನ್ನು ಎದುರು ಹಾಕಿಕೊಂಡ್ರು ಅನ್ನೋದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳೋದ್ರ ಕಡೆಗೆ ನಮ್ಮ ಗಮನ ಕೊಟ್ಟಿದ್ದೆ ಆದರೆ ನಾವು ಮಾತಿಗಿಂತ ಹೆಚ್ಚಾಗಿ ಆಚರಣೆಗೆ ಒತ್ತು ಕೊಡೋರಾದರೆ ಮಾತ್ರ ಆ ಶರಣರಿಗೆ ಒಂದಿಷ್ಟು ಗೌರವ ಕೊಟ್ಟಂಗಾಗುತ್ತೆ. ಹಾಗಾಗಿ ಮಾತನಾಡುವುದು ಬಹಳ ಸುಲಭ, ಶರಣರು ಹೇಳಿದ್ದನ್ನು ನಾವು ಓದಿ ಇನ್ನೊಬ್ಬರಿಗೆ ಒಪ್ಪಿಸುವುದು ಬಹಳ ಸುಲಭ. ಇದರಿಂದ ಯಾರ ಹೊಟ್ಟೆಗೂ ತುಂಬುವುದಿಲ್ಲ, ಯಾರಿಗೂ ತೃಪ್ತಿ ಆಗುವುದಿಲ್ಲ. ಶರಣರಂತೂ ಇದನ್ನು ಮೊದಲೇ ಬಯಸಿಲ್ಲ, ಯಾಕಂದರೆ ಅವರು ಕೊಟ್ಟಿರುವಂಥದ್ದು ನಾವು ಅನುಷ್ಠಾನ ಮಾಡಿಕೊಳ್ಳುವುದಕ್ಕಾಗಿ. ನಾವು ಅನುಷ್ಠಾನ ಮಾಡಿಕೊಂಡು ಬೇರೆಯವರಿಗೆ ಅನುಷ್ಠಾನ ಮಾಡಿಸಬೇಕಾಗಿದೆ. ಅವರನ್ನು ನೋಡಿ ನಾವು ಕಲಿಯಬೇಕು, ನಮ್ಮನ್ನು ನೋಡಿ ಮುಂದಿನವರು ಕಲಿಯಬೇಕು. ಆ ಒಂದು ಉದ್ದೇಶದಲ್ಲಿ ನಾವು ಶರಣರನ್ನು ಅನುಷ್ಠಾನ ಮಾಡಿಕೊಳ್ಳುವವರಾಗಿದ್ದರೆ ಮಾತ್ರ ಆ ಶರಣರಿಗೂ ಕೂಡ ಅವತ್ತು ಮಾಡಿರುವ ತ್ಯಾಗ ಬಲಿದಾನಗಳಿಗೆ ಸಾರ್ಥಕತೆ ಸಿಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಬರೀ ಮಾತಿನಲ್ಲಿ ಹೊಗಳಿಯುವ ಹೊಗಳು ಭಟ್ಟರ ನಾವಾದರೆ ಯಾವ ಹೊಗಳು ಭಟ್ಟತನವನ್ನು ತಪ್ಪಿಸಿ ನಿಜವಾದ ಪರಮಾತ್ಮನ ಭಕ್ತಿಯ ಬೀಜವನ್ನು ಬಿತ್ತಬೇಕು ಅಂತ ಶರಣರು ಪಣ ತೊಟ್ಟಿದ್ದರೋ ಆ ಬೀಜ ನಮ್ಮ ಹೃದಯದಲ್ಲಿ ಅದು ಮೊಳಕೆಯೊಡೆದು ಹೆಮ್ಮರವಾಗಿ ಅನೇಕರಿಗೆ ಅದು ನೆರಳು ಮತ್ತು ಫಲವನ್ನು ಕೊಡುವಂತಾದಾಗ ಮಾತ್ರ ಅವತ್ತಿನ ಅವರ ಆ ಒಂದು ಶ್ರಮಕ್ಕೆ ನಾವು ನಿಜವಾಗಲೂ ಗೌರವ ಕೊಟ್ಟಂತಾಗುತ್ತದೆ. ಹಾಗಾಗಿ ಬರೀ ಶರಣರನ್ನು ಹೊಗಳ್ಕೋತ ಕೂತ್ಕೊಳ್ಳೋದು ಅಥವಾ ಶರಣರು ನಮ್ಮವರು ನಮ್ಮವರು ಅಂತ ನಾವು ಬಡದಾಡ್ತಂತ ಕೂತ್ಕೊಳ್ಳೋದು ಅಥವಾ ಬಸವಣ್ಣನವರ ಫೋಟೋವನ್ನು ಇಟ್ಟುಕೊಂಡು ಅಥವಾ ಬಸವಣ್ಣನವರು ಕೊಟ್ಟಿರುವ ಆಚರಣೆಗಳನ್ನು ತೋರಿಕೆಗಾಗಿ ನಾವು ತೋರಿಸಿಕೊಂಡು ಬರೀ ಬಸವಣ್ಣನ ಹೆಸರಲ್ಲಿ ನಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವುದನ್ನು ಯಾವ ಶರಣನು ಕೂಡ ಮೆಚ್ಚಲು ಸಾಧ್ಯವಿಲ್ಲ. ಇದಕ್ಕಿನ್ನ ದೊಡ್ಡ ಘಾತುಕ ಕೆಲಸ, ಇದಕ್ಕಿನ್ನ ಶರಣರಿಗೆ ಅವಮಾನ ಮತ್ತೊಂದು ಯಾವುದೂ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ನಿಜವಾಗಲೂ ಶರಣರ ಅನುಯಾಯಿಗಳು ಅಂತಂದರೆ ಆ ಶರಣರ ಅಂತರಂಗದ ಕೂಗು ಏನಿತ್ತು ಅನ್ನೋದ್ರ ಕಡೆಗೆ ಗಮನ ಕೊಡೋಣ. ಮೂರನೆಯ ವ್ಯಕ್ತಿಗೆ ಯಾವುದೇ ಆಸ್ಪದ ಕೊಡುವುದನ್ನು ಬೇಡ. ಇಲ್ಲಿ ಯಾರು ಕೂತ್ಕೊಂಡು ಮಾತಾಡಿದರೂ ಕೂಡ ನಾವು ಮೂರನೆಯವರೇ ಆಗ್ತೇವೆ. ಆದರೆ ಮೂರನೆಯವರಿಗೆ ಯಾವುದೊಂದು ನಾವು ಗಮನ ಕೊಡುವ ಅವಶ್ಯಕತೆ ಇಲ್ಲ. ನಾವು ಸ್ವಯಂ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿಸಿದ್ದು ಬಸವಣ್ಣ. ಮೂರನೆಯ ಪೂಜಾರಿಗೆ ಅವಕಾಶ ಕೊಡದೇ ಇರುವಂಥ ಧರ್ಮ ಯಾವುದಾದರೂ ಇದ್ದರೆ ಅದು ಲಿಂಗಾಯತ ಧರ್ಮ, ಅದು ಬಸವ ಧರ್ಮ, ಬಸವ ತತ್ವ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಅಂದರೆ ಎಲ್ಲೂ ಪೂಜಾರಿಗಳು ಉಟ್ಟುಕೊಳ್ತಾರೆ, ಆ ಪೂಜಾರಿಗಳಿಗೆ ಅವಕಾಶ ಕೊಡದೆ ನೇರ ನೇರ ನನಗೂ ನಿನಗೂ ಅಂತ ಆ ಪರಮಾತ್ಮನ ಜೊತೆ ಸತ್ಯ ಅನುಸಂಧಾನಕ್ಕಾಗಿ ನಾನು ಇಳಿಯಬೇಕಾಗಿದೆ, ಅಂತಹ ಧೈರ್ಯ ಅಂತಹ ಕೆಚ್ಚದೆಯನ್ನು ತೋರಿಸಿಕೊಟ್ಟಿರುವವರು ಶರಣರು. ಅಂತಹ ಸಿದ್ಧಾಂತದಲ್ಲಿ ನಂಬಿಕೆಯನ್ನಿಟ್ಟುಕೊಂಡು ಜೀವನ ನಡೆಸುತ್ತಿರುವವ ನಾವೆಲ್ಲರೂ ಕೂಡ ನಾವು ಆ ಶರಣ ತತ್ವದ ಅನುಯಾಯಿಗಳು ಅಂದ ಮೇಲೆ ಆ ನಿರಾಕಾರ ಪರಮಾತ್ಮನ ಜೊತೆಗೆ ನನ್ನ ಅನುಸಂಧಾನ ಇರಬೇಕು, ನನ್ನ ಮಾತುಗಳಿರಬೇಕು. ಆ ಶರಣರು ಹೇಳಿದ್ದನ್ನು ತೆಗೆದುಕೊಳ್ಬೇಕು, ಅವರ ಮಾರ್ಗದರ್ಶನದಂತೆ ಅನುಷ್ಠಾನ ಆಚರಣೆಯಲ್ಲಿ ಇದ್ದುಕೊಂಡು ನಾನು ಆ ಪರಮಾತ್ಮನಿಗೆ ಶರಣಾಗಬೇಕೇ ಹೊರತಾಗಿ ಮಧ್ಯವರ್ತಿಗಳಿಗಲ್ಲ. ಯಾವ ಒಂದು ಜ್ಞಾನವನ್ನು ಶರಣರು ಕೊಟ್ಟರೂ ಆ ಜ್ಞಾನಕ್ಕೆ ತಲೆಬಾಗಬೇಕೇ ಹೊರತಾಗಿ ಆ ಜ್ಞಾನವನ್ನು ಇಟ್ಕೊಳ್ಬೇಕೇ ಹೊರತಾಗಿ ಜ್ಞಾನ ಕೊಟ್ಟಿರುವವರನ್ನಲ್ಲ. ಯಾವ ಟೀಚಿಂಗನ್ನು ಕೊಟ್ಟರೋ ಆ ಟೀಚಿಂಗನ್ನು ಇಟ್ಕೊಳ್ಬೇಕೇ ಹೊರತಾಗಿ ಟೀಚರ್ಗಳನ್ನು ಅಲ್ಲ. ಟೀಚರ್ಗಳು ಇವತ್ತು ಬರ್ತಾರೆ ಹೋಗ್ತಾರೆ, ಟೀಚರ್ಗಳಿಗೆ ರೂಪ ಬೇರೆ ಆಗ್ಬೋದು, ಟೀಚರ್ಗಳು ಒಂದು ದಿನ ನಾಶ ಆಗಬಹುದು. ಆದರೆ ಟೀಚಿಂಗೇನು ಜಗತ್ತಿಗೆ ಕೊಟ್ಟು ಹೋಗಿದ್ದಾರೆ ಆ ಜ್ಞಾನವನ್ನು ಇಟ್ಕೊಳ್ಬೇಕು. ಅವಿನಾಶಿ ಜ್ಞಾನ, ಅವಿನಾಶಿ ಪರಮಾತ್ಮ, ಅವಿನಾಶಿ ಸತ್ಯ, ಅವಿನಾಶಿ ಆಚರಣೆಯಾದಾಗ ಮಾತ್ರ ನಮ್ಮ ನಿಜವಾದ ಸಾಧನೆಯು ಅವಿನಾಶಿಯಾಗಿ ನಮ್ಮ ಆ ಪರಮಾನಂದವು ಕೂಡ ಅವಿನಾಶಿಯಾಗಿ ಉಳಿಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಆ ಒಂದು ನಿರಾಕಾರ ಅವಿನಾಶಿ ಸತ್ಯವನ್ನು ನಂಬಿರುವ ನಾವೆಲ್ಲರೂ ಕೂಡ ಆ ಬಸವಣ್ಣನ
ಚನ್ನಬಸವಣ್ಣನ ಎಲ್ಲ ಶರಣರ ಇಚ್ಛೆ ಇದೆ ಆಗಿತ್ತು. ನಾನು ನನ್ನ ತಂದೆ ಪರಮಾತ್ಮ, ನಾನು ನನ್ನ ಒಡೆಯ ಪರಮಾತ್ಮ. ಅದಕ್ಕೆ ಒಡೆಯಂಗೊಡಲಾತೂರಿ ಎನ್ನ ಬೇಡಿಕೆಯ ಭಿನ್ನಯಿಸುವೆ ಅಂತ ಹೇಳಿದರು. ಅಂದರೆ ಯಾರೊಬ್ಬರಿಗೂ ಕೂಡ ನೀವು ಅಂಗ್ಲಾಚಬೇಡಿ, ಯಾರೊಬ್ಬರ ಹತ್ರ ಹೋಗಿ ಏನನ್ನೂ ಕೇಳಬೇಡಿ, ಯಾರ ಕಾಲಿಗೂ ಬೀಳಬೇಡಿ, ಯಾರಿಗೂ ಭಯದಿಂದ ಏನೋ ಕೊಟ್ಟು ನಿಮ್ಮ ಕೆಲಸಗಳನ್ನು ಮಾಡಿಸ್ಕೊಳ್ಬೇಡಿ. ಏನೇ ಹೇಳ್ಕೊಳ್ಳೋದಿದ್ರು ಪರಮಾತ್ಮನಲ್ಲಿ ಹೇಳ್ಕೊಳ್ಳಿ, ಏನೇ ತಲೆಬಾಗೋದಿದ್ರು ಪರಮಾತ್ಮನಿಗೆ ತಲೆಬಾಗಿ. ಯಾಕಂದರೆ ಆತ ಒಡೆಯ ಇದ್ದಾನೆ, ಆತನೇ ಸರ್ವಸ್ವ ಇದ್ದಾನೆ, ಆತನ ಸಂತಾನರು ನಾವೆಲ್ಲ, ಆತನಿಂದಾದವರು ನಾವೆಲ್ಲ ಅಂದಮೇಲೆ ಆ ಪರಮಾತ್ಮನಲ್ಲಿರುವ ನಂಬಿಕೆಯಿಂದ ಮಾತ್ರ ನಾವು ಏನು ಬೇಕಾದರೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ದಯವಿಟ್ಟು ನಾವೆಲ್ಲರೂ ಕೂಡ ಈ ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇದೆ. ಪ್ರತಿಯೊಬ್ಬರೂ ನಾವು ಆ ಶರಣರ ವಚನಗಳಲ್ಲಿ ಇರುವಂತಹ ಆ ಸಾರ ಏನಿದೆ, ಅವರ ಅಂತರಂಗದ ಕರೆ ಏನಿದೆ, ಆ ಕರೆಗೆ ಹೋಗೊಟ್ಟು ಆ ಶರಣರಲ್ಲಿರುವ ಎಲ್ಲ ಆ ಒಗ್ಗಟ್ಟಿನ ಪ್ರತಿಫಲ ಏನು ಅಂತಂದರೆ ಅವರು ಒಬ್ಬ ಪರಮಾತ್ಮನಲ್ಲಿ ಇಟ್ಟಿರುವ ನಂಬಿಕೆ, ಆ ಒಬ್ಬ ಪರಮಾತ್ಮನಿಗೆ ಅವರ ತಲೆಬಾಗುವಿಕೆ, ಆ ಒಬ್ಬ ಪರಮಾತ್ಮನಿಗೆ ಮಾತ್ರ ತಮ್ಮ ಸಮರ್ಪಣೆ ಮಾಡುವಿಕೆ, ಆ ಒಬ್ಬ ಪರಮಾತ್ಮನಿಗಾಗಿ ತಮ್ಮ ಜೀವವನ್ನು ಕೂಡ ಕೊಡಲಿಕ್ಕೆ ತಯಾರಾಗಿರತಕ್ಕಂಥ ಆ ಒಂದು ಕೆಚ್ಚೆದೆ, ಇದೆಲ್ಲ ಶರಣರಿಂದನೂ ನಾವು ತೆಗೆದುಕೊಳ್ಳಬಹುದು. ಶರಣರ ಸಂಸ್ಕಾರಗಳು ಬೇರೆ ಇರಬಹುದು, ಶರಣರು ಬಂದಿರುವ ರೀತಿಗಳು ಬೇರೆ ಇರಬಹುದು, ಆದರೆ ಒಬ್ಬೊಬ್ಬ ಶರಣನು ಕೂಡ ತಲೆಬಾಗಿರುವುದು ಈ ಏಕತೆಗೆ. ಅಂದರೆ ಒಬ್ಬ ಪರಮಾತ್ಮ, ಒಂದು ಆಚರಣೆ, ಒಂದು ಗುರಿ, ಒಂದು ಜನ್ಮ ಸಮರ್ಪಣೆ ಆಗೋದಾದರೆ ಆ ಒಬ್ಬ ನಿರಾಕಾರ ಪರಮಾತ್ಮನಿಗೆ ಅನ್ನುವ ಆ ಒಂದು ಸತ್ಯ ಏನಿದೆ, ಆ ಸತ್ಯಕ್ಕಾಗಿ ಸಮರ್ಪಣೆ ಮಾಡಿಕೊಂಡಿದ್ದಕ್ಕಾಗಿಯೇ ಎಲ್ಲರೂ ಒಗ್ಗಟ್ಟಾಗಿ ಆ ಒಂದು ಕ್ರಾಂತಿಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರೂ ಈ ಒಂದು ಸತ್ಯದ ಆಚರಣೆಯ ಸಂದರ್ಭದಲ್ಲಿ ಇವತ್ತು ಚನ್ನಬಸವಣ್ಣನವರ ಜಯಂತಿಯ ದಿನ ನಾವೆಲ್ಲರೂ ಕೂಡ ಇದೇ ಒಂದು ಪಣವನ್ನು ತೊಡಬೇಕಾಗಿದೆ. ಏನು ಅಂತಂದರೆ ಆ ಚನ್ನಬಸವಣ್ಣ 12 ವರ್ಷದಲ್ಲಿ ಅಂಥ ಕ್ರಾಂತಿಯನ್ನು ಮಾಡಿ ಜಗತ್ತಿಗೆ ಪೂರ್ತಿಯಾಗಿರ್ತಕ್ಕಂಥ ಸ್ಫೂರ್ತಿಯ ಶಿಲೆಯಾಗಿ ಅವರು ನಿಂತಿದ್ದಾರೆ. ಆದರೆ ನಾವೆಲ್ಲರೂ ಕೂಡ ಏನಾಗಬೇಕೀಗ, ಪ್ರತಿಯೊಬ್ಬರೂ ಕೂಡ ಒಂದೊಂದು ಮನೆಯನ್ನು ಅನುಭವ ಮಂಟಪ ಮಾಡಬೇಕು, ಒಬ್ಬೊಬ್ಬ ವ್ಯಕ್ತಿಯನ್ನು ಕೂಡ ಚನ್ನಬಸವಣ್ಣನಂತೆ ತಯಾರು ಮಾಡಬೇಕು. ಜೊತೆಗೆ ಮೊದಲು ನಾನು ಒಬ್ಬ ಚನ್ನಬಸವಣ್ಣನನ್ನು ಪ್ರತ್ಯಕ್ಷ ಮಾಡುವಂತಹ ಒಬ್ಬ ಶರಣ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಆದಾಗ ಮಾತ್ರ ಬಸವಣ್ಣನವರು ಹೇಳಿದ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಯಾಕೆ ಹೇಳಿದರು ಅಂದರೆ, ಅವರೆಲ್ಲರೂ ಕೂಡ ಆ ಭಗವಂತನ ಹೆಸರಲ್ಲಿ ತಮ್ಮ ಬೇಳೆಯನ್ನು ಬೇಯಿಸಿಕೊಂಡು ಮೂರನೆಯವರಿಗೆ ಬೆದರಿಸಿಕೊಂಡು ಜೀವನ ಸಾಗಿಸುವ ಅಂಥ ಹೇಡಿ ಜೀವನ ನಮಗೆ ಬೇಡ ಅಂತ ಬಸವಣ್ಣನವರು ಹೇಳಿದರು. ಇನ್ನೊಬ್ಬರು ಸರಿ ಇಲ್ಲ, ಮತ್ತೊಬ್ಬರು ಸರಿ ಇಲ್ಲ, ಅಥವಾ ಅವ್ರನ್ನ ಸರಿ ಮಾಡಬೇಕು, ಇವ್ರನ್ನ ಸರಿ ಮಾಡಬೇಕು ಅನ್ನುವ ಹುಚ್ಚುತನನು ನಮಗೆ ಬೇಕಾಗಿಲ್ಲ. ನಾನು ಸರಿ ಹೋಗಬೇಕು, ನಾನು ಅನುಭವ ಮಾಡಬೇಕು, ನನ್ನ ಅನುಭವದ ಆಧಾರದಿಂದ ಬೇರೆಯವರ ಪರಿವರ್ತನೆ ಆಗಬೇಕು. ಇದನ್ನು ನಾವು ಮಾಡಿಕೊಂಡಾಗ ನಿಜವಾಗಲೂ ಜಗತ್ತು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಅನ್ನುವ ಸತ್ಯ ಸಂದೇಶವನ್ನು ಬಸವಣ್ಣನವರು ಆಗಲಿ ಚನ್ನಬಸವಣ್ಣನವರಾಗಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇದೇ ಪ್ರತಿಜ್ಞೆ ಇವತ್ತು ನಿಜವಾದ ನಮಗೆಲ್ಲರಿಗೂ ಶರಣ ದೀಪಾವಳಿ. ಅದಕ್ಕೆ ಪರಮಾತ್ಮ ತಿಳಿಸ್ತಾರೆ, ಬಸವಣ್ಣನವರು ಕೂಡ ಅದನ್ನೇ ಹೇಳ್ತಾರೆ, ಎಲ್ಲಿ ಅಜ್ಞಾನ ಇದೆಯೋ ಅಲ್ಲಿ ಕತ್ತಲಿದೆ, ಎಲ್ಲಿ ಜ್ಯೋತಿಯ ಬೆಳಕು ಇದೆಯೋ ಅಲ್ಲಿ ಕತ್ತಲು ಇರಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿ ಕತ್ತಲಿದೆಯೋ ಅಲ್ಲಿ ಬೆಳಕಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಜ್ಞಾನ ಅನ್ನುವ ಬೆಳಕು ಎಲ್ಲಿ ಇರುತ್ತೋ ಅಲ್ಲಿ ಅಜ್ಞಾನ ಅನ್ನುವ ಮೌಢ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಸಮಂದದ ಕೇಡು ನೋಡಯ್ಯ ಅಂತ ಬಸವಣ್ಣನವರು ಹೇಳ್ತಾರೆ. ಅಂದಮೇಲೆ ನಾವು ಸತ್ಯ ದೀಪಾವಳಿಯನ್ನು ಈ ರೀತಿಯ ಆಚರಣೆ ಮಾಡೋಣ, ನಮ್ಮಲ್ಲಿರುವ ಆ ಸತ್ಯ ಜ್ಞಾನದ ಜ್ಯೋತಿಯನ್ನು ಹೊತ್ತಿಸಿಕೊಂಡು ಆ ಬೆಳಕಿನಲ್ಲಿ ಯಾವುದೊಂದು ಮೌಢ್ಯಕ್ಕೆ ಒಳಗಾಗದೆ, ಯಾವ ಒಂದು ಉದ್ವೇಗಕ್ಕೆ ಒಳಗಾಗದೆ ನಾನು ಶಾಂತಿ ದೂತನಾಗಿ ನನ್ನ ಒಳಗಡೆ ಒಬ್ಬ ಕ್ರಾಂತಿಕಾರಿ ಬಸವ ತತ್ವ ಅಭಿಮಾನಿಯಾಗಿ ನಾನು ಜೀವನವನ್ನು ಕಟ್ಟಿಕೊಂಡಿದ್ದೆ. ಆದರೆ ಬಸವಣ್ಣನವರಾಗಲಿ ಎಲ್ಲ ಶರಣರಾಗಲಿ ನಮಗೆ ನಿಜವಾಗಲೂ
ಅವರು ತೋರಿಸಿಕೊಟ್ಟಿರುವ ಮಾರ್ಗದರ್ಶನ ನಮಗೆ ಸಾರ್ಥಕ ಪಡಿಸಲಿಕ್ಕೆ ಇದು ಒಂದು ಸಿಕ್ಕಿರುವ ಅವಕಾಶ ಅಂತ ನಾವೆಲ್ಲರೂ ಭಾವಿಸಿ ಇವತ್ತಿನ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪ್ರತಿಜ್ಞೆಯನ್ನು ಮಾಡಿ ಮನೆ ಮನೆಯಲ್ಲಿರುವಂತಹ ಕತ್ತಲನ್ನು ಸ್ಥೂಲ ಜ್ಯೋತಿಯಿಂದ ಓಡಿಸಬಹುದು. ಅದು ವರ್ಷ ವರ್ಷನೂ ಮಾಡ್ತಾ ಬರ್ತಾ ಇದ್ದೇವೆ. ಆದರೆ ಅದಕ್ಕಿಂತ ಅಗತ್ಯವಾಗಿ ಈ ಕತ್ತಲಮಯವಾಗಿರುವ ಅಜ್ಞಾನದ ಪ್ರಪಂಚದಲ್ಲಿ ಜ್ಞಾನದ ಬೆಳಕಿನ ಜ್ಯೋತಿಯನ್ನು ನಾವು ಹೊತ್ತಿಸಿಕೊಂಡಾಗ ಮಾತ್ರ, ನಾವು ಹೊತ್ತಿಸಿಕೊಳ್ಳುವುದರ ಜೊತೆಗೆ ಬೇರೆಯವರ ಮನಸ್ಸಿನಲ್ಲಿ ಇರುವಂಥ ಅಜ್ಞಾನವನ್ನು ದೂರ ಮಾಡಿ ಈ ಶರಣ ಸಂದೇಶ ಎನ್ನುವ ಜ್ಯೋತಿಯನ್ನು ಹೊತ್ತಿಸಿ ಆ ಪರಂಜ್ಯೋತಿ ಪರಮಾತ್ಮನ ಸಂತಾನ ನಾವೆಲ್ಲರೂ ಶರಣರು ಆತ್ಮ ಜ್ಯೋತಿಗಳು ಅನ್ನುವ ಸತ್ಯವನ್ನು ತಿಳಿದು ಸತ್ಯ ದೀಪಾವಳಿಯನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಎಪಿಸೋಡನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಶರಣು, ಶರಣಾರ್ಥಿಗಳು. ಶ್ರೀ ಚನ್ನ ಬಸವೇಶ ಭಕ್ತರನು ಪೊರೆವೀಶ ಜಯ ಭಜ ಖಜನ ಬಂಧು ಕಾರುಣ್ಯ ಸಿಂಧು. ಶ್ರೀ ಗುರು ಬಸವಲಿಂಗ.